ನೀವೇನಾದ್ರು ಮರ್ತಿದ್ರೆ, ಇಲ್ಲ ಸಿದ್ದರಾಮಯ್ಯನವರು ಮರ್ತಿದ್ರೆ ಅವತ್ತಿನ ಸರ್ಕಾರದ ಬಗ್ಗೆ, ಯಡಿಯೂರಪ್ಪನವರು ಆಡಳಿತದ ಬಗ್ಗೆ ಆಗೇನು ನಡೀತಿತ್ತು ಅಂತಕ್ಕಂಥದ್ದು ಹೇಳಿದ್ರಲ್ಲ ವಿರೋಧ ಪಕ್ಷದ ನಾಯಕರಾಗಿ, ಅದೇನು ಮರ್ತಿದ್ರೆ ತಮ್ಮ ಮುಖಾಂತರ ಅವರಿಗೆ ಮತ್ತೆ ಇನ್ನೊಂದು ಬಾರಿ ನೆನಪು ಮಾಡ್ಕೊಳ್ಳೋಣ ಅಂತೇಳಿ ಈ ಕ್ಲಿಪ್ಪಿಂಗ್ ಹುಡುಕಿ ಹಾಕ್ಸಿದ್ದೇನೆ. ಪಾಪ ನನ್ನ ಬಗ್ಗೆ ಅದೆಂಥದೋ ಕರೆಂಟ್ ಕಳ್ಳ ಅದಿಂದ 200 ಇಚ್ಚಿದ್ದ ಇದ್ದಿದ್ದು 2000 ಮಾಡಿ ಅಂತ ಹೇಳಿರಲಿಲ್ಲ. ಇವೆಲ್ಲ ಒಂದು ಪೋಸ್ಟ್ಗಳು ಹಾಕೊಂಡು ಏನೋ ಲೈನ್ ಮೇಲೆ ನಾನೇ ಕೂತಿರೋದು, ತಲೆ ಹಾಕ್ಬಿಟ್ಟಿರೋ ಮಾಡಿ ತೋರಿಸವ್ರು ನಿಮಗೆಲ್ಲ. ಎರಡು ದಿನ ದೊಡ್ಡ ಸಾಧನೆ ಮಾಡಿದ್ದಾರೆ ಅವ್ರು, ಕೀಳು ಮಟ್ಟ ಏನು ಅನ್ನೋದನ್ನ ತೋರಿಸ್ಕೊಂಡಿದ್ದಾರೆ. ನಾನು ಯಾವುದೋ ಒಂದು 2000 3000 ಕದ್ದು ಕರೆಂಟ್ ತಗೋಬೇಕಾ ಅಂತ ದರಿದ್ರ ನನಗೆ ಇನ್ನೂ ಬಂದಿಲ್ಲ. ಕೆರೆ ಕಟ್ಟೆಗಳನ್ನ ನುಂಗ್ ಹಾಕಿದ್ದೀರಿ, ಸರ್ಕಾರಿ ಕಂಡು ಕಂಡು ಜಾಗಕ್ಕೆಲ್ಲ ಫೆನ್ಸಿಂಗ್ ಹಾಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಕೂತಿದ್ದೀರಿ. ಹೈ ಟೆನ್ಷನ್ ವೈರ್ನ ಅಧಿಕಾರದಲ್ಲಿದ್ದಾಗ ತೆಗೆದು ಅಂಡರ್ಗ್ರೌಂಡ್ ತಗೊಂಡು ಹೋಗಿ ಏನೇನು ಮಾಡಬೇಕು ಅಂತ ಬೇಕಾದಷ್ಟೇ ಬ್ರಹ್ಮಾಂಡ ಭ್ರಷ್ಟಾಚಾರ ಇದ್ದಾವೆ. ಮಾನ ಮರ್ಯಾದೆ ಇದ್ರೆ, ಆತ್ಮಸಾಕ್ಷಿ ಇದ್ರೆ ಅವರೇ ಹೇಳೋ ಪದ ಅದು. ಏನು ಸಾಕ್ಷಿ ಬೇಕು ಇದಕ್ಕಿಂತ ಇವರಿಗೆ? ಏನು ಸಾಕ್ಷಿ ಬೇಕು ಇವರಿಗೆ? ಸಿದ್ದರಾಮಯ್ಯನವರಿಗೆ ನಿನ್ನೆ ಏನು ಹೇಳಿದ್ರು? ಎಂಥದೋ ಕೋಮುವಾದಿ ಜನತಾದಳದಿಂದ ಬಿಟ್ಟು ಪಾಪ ಏನು ದೊಡ್ಡ ದೊಂಡೆ ಹೋಯ್ತಾ ಇದೆ. ಅಲ್ಲಿ ರಾಜಣ್ಣ ಹೇಳ್ತಾರೆ ನಮ್ಮದು ಸಮುದ್ರ, ಸಮುದ್ರಕ್ಕೆ ಒಳ್ಳೆ ನೀರು ಬರ್ತದೆ, ಚರಂಡಿ ನೀರು ಬರ್ತದೆ, ತುಂಬ್ಕೋತೀವಿ ಅಂತ. ಅಲ್ಲಿ ಹೇಳವ್ರೆ ತುಮಕೂರಲ್ಲಿ, ತುಮಕೂರಲ್ಲೋ ಆಸುಂದರೇ ಇಲ್ಲ. ಕಾಂಗ್ರೆಸ್ಸು ಒಳ್ಳೆ ನೀರು ತಗೊಳ್ಳಲ್ಲ, ಚರಂಡಿ ನೀರನ್ನೇ ತುಂಬಿಸ್ಕೊಳ್ಳೋದವರು. ಸಮುದ್ರದ ನೀರು ಏನಾದ್ರು ಸಾರ್ವಜನಿಕರಿಗೆ ಏನಾದ್ರು ಉಪಯೋಗ ಬರ್ತದ? ಆ ಚರಂಡಿ ನೀರು ತುಂಬಿಕೊಂಡು ಸಾರ್ವಜನಿಕರಿಗೆ ಉಪಯೋಗ ಬರುತ್ತೆ ಅದು? ಏನು ಹೇಳಿದ್ರು ನಿನ್ನೆ 99.9999% ಕುಮಾರಸ್ವಾಮಿ ಹೇಳೋದೆಲ್ಲ ಸುಳ್ಳೆ, ಅವನಿಗೆ ಯಾಕೆ ಉತ್ತರ ಕೊಡಬೇಕು? ನೆನ್ನೆ ತಾನೇ ಹೇಳಿದ್ರೆ ಅದು ಹೇಳಿಬಿಟ್ಟು ಮತ್ತೆ ಮುಂದಕ್ಕೆ ಏನು ಹೇಳಿದ್ರು? ಆದರೂ ನಾವು ಸ್ವಲ್ಪ ಎಚ್ಚರಿಕೆಯಲ್ಲಿರೋದು ಒಳ್ಳೇದು ಅಂದವ್ರೆ, ನೀವೇ ತೋರಿಸಿದ್ರಿ 99.999% ಸುಳ್ಳು ಹೇಳ್ತಾನೆ, ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ. ಆದರೂ ನಾವು ಎಚ್ಚರಿಕೆಯಲ್ಲಿರಬೇಕು ಅಂತ ಹೇಳಿರೋದು ಯಾಕೆ? ಅದನ್ನೇ ಯಾಕೆ ಬಳಸೋರ ಪದನ? ಆದರೂ ಎಚ್ಚರಿಕೆಯಲ್ಲಿರಬೇಕು ಅಂತ ಹೇಳಿ ಅಂದ್ರೆ ತಿಂತಾ ಇದ್ದೀವಿ, ಎಲ್ಲರೂ ಸಾಕ್ಷಿ ಸಿಕ್ಬಿಟ್ಟದ್ದು, ಎಚ್ಚರಿಕೆಯಲ್ಲಿ ಇರೋಣ ಅಂತ ಹೇಳಿದ್ರ ಎಲ್ಲರಿಗೂ ಅಲ್ಲಿ ಅವ್ರ ಕಚೇರಿ ಪಾರ್ಟಿ ಒಳಗೆ? ಇದಕ್ಕಿಂತ ಏನ್ರಿ ಪ್ರೂಫ್ ಬೇಕು? ಇಲ್ಲಿ ಯಡಿಯೂರಪ್ಪನವ್ರ ಮಗನ ಮೇಲೆ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರಲ್ಲ, 20-25% ಕಮಿಷನ್ ತಗೋತಾರೆ ಅಂತ ಹೇಳಿದ್ರಲ್ಲ, RTGS ನಲ್ಲಿ ದುಡ್ಡು ಹೋಯ್ತಿದೆ ಅಂತ ಹೇಳಿದ್ರಲ್ಲ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಯಾವ ದಾಖಲೆ ಇಟ್ರು ಅದನ್ನು ಹೇಳಬೇಕಾದ್ರೆ ಪೇಸಿಎಂ ಅಂತೇಳಿ ಬೀದಿ ಬೀದಿಯಲ್ಲೆಲ್ಲ ಹಾಕಿದ್ರಲ್ಲ ಹಿಂದಿನ ಸರ್ಕಾರದ ಬಗ್ಗೆ ಯಾವ ಸಾಕ್ಷಿ ಇಟ್ಟಿದ್ರಿ?